ಇಡೀ ವಿಶ್ವವೇ ಒಪ್ಪಿಕೊಳ್ಳುವಂಥ ಲಂಡನ್ನಲ್ಲಿ ದಿನನಿತ್ಯ ಅಂಬೇಡ್ಕರ್ ಅವರ ಪ್ರತಿಮೆಗೆ ಗುಲಾಬಿ ಹೂವನ್ನು ಇರಿಸಿ ಅವರಿಗೆ ಗೌರವ ಸಲ್ಲಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಅನೇಕ ಕ್ರಾಂತಿವೀರರ ಮೂಲಕ ಬೆಚ್ಚಿ ಹೋರಾಟಕ್ಕೆ ಬೆಚ್ಚಿ ಇವತ್ತು ಬ್ರಿಟಿಷ್ನವರು ಭಾರತ ಬಿಟ್ಟು ತೊಲಗದ ನಂತರ ಈ ಭಾರತಕ್ಕೆ ಸ್ವಂತ ಸಂವಿಧಾನ ರಚನೆ ಮಾಡುವಾಗ ಬ್ಯಾರೆಟ್ಲಾ ಮಾಡಿದಂಥ ಈ ಗಾಂಧೀಜಿ ನೆಹರು ಇತರ ಅನೇಕರು ಇದ್ದರೂ ಕೂಡ ಈ ದೇಶಕ್ಕೆ ಸ್ವಂತ ಸಂವಿಧಾನ ರಚನೆ ಮಾಡಲಿಕ್ಕೆ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಹೊರದೇಶದ ಲಾರ್ಡ್ ಜೆನ್ನಿಂಗ್ ಅವರು ತೋರಿಸಿ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲಕ ಇಡೀ ವಿಶ್ವ ಮತ್ತು ನಮ್ಮ ದೇಶ ಒಪ್ಪಿಕೊಳ್ಳುವಂಥ ವಜ್ರದಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದರಿಂದಲೇ ಇವತ್ತು ಈ ದೇಶದಲ್ಲಿ ಒಬ್ಬ ಇಂದಿರಾ ಗಾಂಧಿನೂ ಕೂಡ ಮಹಿಳೆ ಪ್ರಧಾನಮಂತ್ರಿಯನ್ನು ನಾವು ನೋಡಿದ್ದೀವಿ. ಎಲ್ಲ ವರ್ಗದ ಎಲ್ಲ ಭಾಷೆಯ ಜನರಿಗೂ ಕೂಡ ಸರ್ವಸಮಾನವಾದಂಥ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಗೃಹದ ಮೇಲೆ ಇವತ್ತು ಬಾಂಬೆಯ ದಾದರ್ನಲ್ಲಿ ದಾಳಿ ನಡೆಸಿ ಅಲ್ಲಿ ಪಾರ್ಕು ಮತ್ತು ಹೂಕುಂದಗಳನ್ನೆಲ್ಲ ನಾಶ ಮಾಡಿದರೆ ಕೆಲವು ಹಿಂದುತ್ವವಾದಿಗಳು, ಕೋಮುವಾದಿಗಳು, ದುಷ್ಕರ್ಮಿಗಳು ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡಿಕೊಳ್ಳೋದಂಥ ಕಿಡಿಗೇಡಿಗಳು ಈ ಕೆಲಸವನ್ನು ಮಾಡಿದ್ದಾರೆ. ಅಂಥವ್ರನ್ನ ಪತ್ತೆ ಹಚ್ಚಿ ಗಡೀಪಾರು ಮಾಡಬೇಕು ಅಥವಾ ದೇಶದ್ರೋಹದ ಕಾಯ್ದೆಯಡಿ ಅವರನ್ನ ಗಲ್ಲಿಗೇರಿಸಬೇಕು. ಜೊತೆಗೆ ಈಗಾಗಲೇ ಅಯೋಧ್ಯೆಯಲ್ಲಿ ಪ್ರಾರಂಭವಾಗಿರುವಂಥ ರಾಮ ಮಂದಿರದ ನಿರ್ಮಾಣದ ಸ್ಥಳದಲ್ಲಿ ಬುದ್ಧನ ವಿಗ್ರಹಗಳು ದೊರಕಿರೋದರಿಂದ ಇವತ್ತು ಇಡೀ ವಿಶ್ವಕ್ಕೆ ಶಾಂತಿ ಸಾರಿದಂಥ ಪ್ರೀತಿಯ ದೇವರು ಎಂದು ತಿಳಿಸಿಕೊಟ್ಟಂಥ ಬುದ್ಧನ ವಿಗ್ರಹ ಸಿಗ್ತಾ ಇರೋದರಿಂದ ಬುದ್ಧನ ಹೆಸರಿನಲ್ಲಿ ಬುದ್ಧ ಮಂದಿರ ನಿರ್ಮಾಣ ಮಾಡಬೇಕು. ತುಂಬು ಗರ್ಭಿಣಿ ಸೀತೆಯನ್ನು ಕಾಡುಗಟ್ಟಿ ಶಂಭುಕನನ್ನು ಕೊಂದಂಥ ರಾಮನ ಹೆಸರಿನಲ್ಲಿ ನಮಗೆ ರಾಮ ಮಂದಿರ ಬೇಡ, ಇದರಿಂದ ಯಾವುದು ಯಾರಿಗೂ ಏನೂ ಉಪಯೋಗ ಇಲ್ಲ ಅಂತೇಳಿ ನಾವು ಒತ್ತಾಯಿಸ್ತಾ ಇವತ್ತು ರಾಷ್ಟ್ರಪತಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೆಸರು ಗೋವಿಂದರಾಜ್ ಅಂತೇಳಿ, ನಾಗರಿಕ ಹಕ್ಕು ರಕ್ಷಣಾ ಸಮಿತಿಯ ಅಧ್ಯಕ್ಷರು ಮೈಸೂರು. ತನ್ನ ಸ್ವಂತ ತಮ್ಮನ ಮೂಲಕ ತುಂಬು ಗರ್ಭಿಣಿ ಸೀತೆಯನ್ನು ಕಾಡಿಗಟ್ಟಿದಂತ ರಾಮ ಮಂದಿರ, ರಾಮ ಮಂದಿರ ಅಂಬೇಡ್ಕರ್ ಅವರ ರಾಜಗೃಹದ ಮೇಲೆ ದಾಳಿ ನಡೆಸಿರುವಂತ ಹಿಂದುತ್ವವಾದಿಗಳಿಗೆ, ಓಂವಾದಿಗಳಿಗೆ ಅಂಬೇಡ್ಕರ್ ಅವರ ರಾಜಗೃಹದ ಮೇಲೆ ದಾಳಿ ನಡೆಸಿ ತಮ್ಮ ಅಟ್ಟಹಾಸವನ್ನು ಮೆರೆದಿರುವ ಕೆಟ್ಟ ಪ್ರಾಣಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಗರಿ ನಿಮ್ಮ ಮನದಾಳದ ಗರಿ.